ನಮಸ್ಕಾರ ಟಿವಿ ವಿಕ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಗಂಧದ ಗುಡಿ ಒಂದು ಸೆನ್ಸೇಷನ್, ಒಂದು ಅದ್ಭುತ, ಒಂದು ದೃಶ್ಯ ವೈಭವ. ನಿಜವಾಗ್ಲೂ ಅಪ್ಪು ಸರ್ ಹೇಗೆ ಅಂತಂದರೆ ಇಡೀ 1 ಗಂಟೆ 37 ನಿಮಿಷ ಕರ್ನಾಟಕದ ದೃಶ್ಯ ವೈಭವವನ್ನು ತೋರಿಸೋದ್ರ ಜೊತೆಗೆ ಅಂದರೆ ನಾಗರಹೊಳೆ, ಬಿಳಿಗಿರಿ ರಂಗನಬೆಟ್ಟು, ಮಲೆನಾಡಿನ ರೀಜಿಯನ್ಸ್ ಇರ್ಬೋದು, ಬೆಟ್ಟ ಗುಡ್ಡಗಳು, ನಿತ್ಯ ಹರಿದ್ವರ್ಣ ಸಮುದ್ರಗಳು, ಪ್ರತಿಯೊಂದನ್ನು ತೋರಿಸ್ತಾ 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 ಹೆಂಗೆ ಹತ್ತಿರ ಆಗ್ತಾರೆ ಅಂತಂದರೆ ಅಂದರೆ ಒಂಥರ ಕನೆಕ್ಟ್ ಆಗುತ್ತೆ, ರೋಮಾಂಚನ ಆಗುತ್ತೆ. ಯಾಕೆಂತಂದರೆ ನಾವು ಇಲ್ಲಿಯ ತನಕ ಸಿನಿಮಾದಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಬೆಳ್ಳಿ ಪರದೆಯ ಮೇಲೆ ಅಪ್ಪು ಸರ್ನ ನೋಡಿದ್ದೀವಿ, ಆದರೆ ಅಪ್ಪು ಸರ್ನ ಅಪ್ಪು ಸರ್ ರೀತಿಯಲ್ಲಿಯೇ ಬೆಳ್ಳಿ ಪರದೆಯಲ್ಲಿ ನೋಡೋಕೆ ಅವಕಾಶ ಸಿಗೋದು ಗಂಧದ ಗುಡಿಯಲ್ಲಿ ಮಾತ್ರ. ಅಂದರೆ ನಾವು ಭೇಟಿಯಾದಾಗ ಅಪ್ಪು ಸರ್ ಇರ್ತಿದ್ರಲ್ಲ, ಮಾತಾಡ್ತಾ ಇದ್ರಲ್ಲ, ಆ ಒಂದು ಆಪ್ತತೆ, ಆ ಒಂದು ಅಂದರೆ ರಿಯಲಿಸ್ಟಿಕ್ ಅಪ್ಪು ಸರ್ ಏನಿದ್ದಾರೆ ಅವ್ರ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ. ಅಪ್ಪು ಸರ್ನ ಬರೀ ಹೀರೋ ಆಗಿ ಅವರ ಡ್ಯಾನ್ಸ್ಗಳನ್ನು, ಅವರ ಆ್ಯಕ್ಟಿಂಗ್ನ, ಅವರ ಸ್ಟಂಟ್ಸ್ಗಳನ್ನು ನೋಡಿ ಅಪ್ಪು ಸರ್ನ ಫ್ಯಾನ್ ಆದವರು, ರಿಯಲ್ ಲೈಫಲ್ಲಿ ಅಪ್ಪು ಸರ್ ಹೆಂಗೆ ಅನ್ನೋದು ಗೊತ್ತಿಲ್ಲದೆ ಇದ್ದವರು ಅಪ್ಪು ಸರ್ನ ಮುಗ್ಧತೆ ಎಂಥದ್ದು, ಅವರ ಕುತೂಹಲ ಹೇಗಿರ್ತಾ ಇತ್ತು, ಅವರ ನಗು ಹೇಗಿರುತ್ತೆ, ಅವರ ಸಹಜತೆ ಹೇಗಿರುತ್ತೆ, ಅವ್ರು ಎಷ್ಟು ಡೌನ್ ಟು ಅರ್ತು, ಅವರೆಷ್ಟು ಪ್ರೀತಿಸೋ ವ್ಯಕ್ತಿ, ಈ ಅಂದರೆ ಈ ಸಮಾಜಕ್ಕೋ ಅಥವಾ ಈ ಜಗತ್ತಿಗೋ ನಿಸರ್ಗಕ್ಕೋ ಏನೋ ಕೊಡಬೇಕು ಅನ್ನುವಂತಹ ಒಂದು ಹಪಾಹಪಿ ಹಂಬಲ ಎಷ್ಟಿತ್ತು ಅನ್ನೋದು ಗೊತ್ತಾಗಬೇಕು ಅಂತಂದರೆ ಗಂಧದ ಗುಡಿ ನೋಡಬೇಕು. ಎಷ್ಟು ಚೆನ್ನಾಗಿ ತೊಗೊಂಡು ಹೋಗುತ್ತೆ ಅಂತಂದರೆ ಒಂದು ಆ ವಿಷುವಲ್ ಟ್ರೀಟ್ಮೆಂಟು, ಆ ಏರಿಯಲ್ ಶಾಟ್ಸ್ ಇರ್ಬೋದು, ಅಂಡರ್ ವಾಟರ್ ಶಾಟ್ಸ್ ಇರಬಹುದು, ಆ ಬೆಟ್ಟ ಗುಡ್ಡಗಳಲ್ಲಿ ತೆಗೆದಿರೋ ಸೀನ್ಸ್ ಇರಬಹುದು, ನೈಟ್ ಶಾಟ್ಸ್ ಇರಬಹುದು, ಎಲ್ಲ ಅದ್ಭುತ. ನಾನು ಹೇಳ್ತೀನಲ್ಲ, ಅಂತಹ ಒಬ್ಬ ಸೂಪರ್ ಸ್ಟಾರ್, ಪವರ್ ಸ್ಟಾರ್, ನನ್ನ ಪ್ರಕಾರ ಯಾರೂ ಸಹಿತ ಈ ಥರದ್ದೊಂದು ರಿಸ್ಕ್ ಮಾಡ್ಕೊಂಡು ಹೋಗೋ ಚಾನ್ಸೇ ಇಲ್ಲ. ಇದೊಂಥರ ಮ್ಯಾನ್ ವರ್ಸಸ್ ವೈಲ್ಡ್ ನೋಡಿದಿರಲ್ಲ ನೀವು, ಅದರ ಕನ್ನಡ ವರ್ಷನ್ ಇದು. ಅಷ್ಟು ಜನ ಅಮೋಘವರ್ಷ ಅವ್ರಿಗೆ ನಾನು ಅದಕ್ಕೆ ಹೇಳಿದೆ, ಅಮೋಘವರ್ಷ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಅದಕ್ಕೊಬ್ಬ ಸೂಕ್ತ ವ್ಯಕ್ತಿಯನ್ನು ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರೊಬ್ಬ ವೈಲ್ಡ್ ಲೈಫ್ ಫೋಟೋಗ್ರಫರಾಗಿ ಇಂಥದ್ದೊಂದು ಪ್ರಯತ್ನ ಮಾಡಬೇಕು ಅಂತಂದಾಗ ಯಾರನ್ನು ಕರ್ಕೊಂಡು ಹೋಗಬೇಕು ಅಂತ ಅವ್ರ ತಲೆಯಲ್ಲಿ ಏನೇ ಯೋಚನೆ ಬಂದಿದ್ರು, ಅಪ್ಪು ಸರ್ನ ಸೆಲೆಕ್ಟ್ ಮಾಡಿರಲ್ಲ, ಅದು 100% ಅಲ್ಲೇ ಪಾಸ್. ರಾಘಣ್ಣ ಸಿಕ್ಕಿದಾಗ ಒಂದು ಮಾತು ಹೇಳ್ತಾಯಿದ್ರು, ಅಪ್ಪಾಜಿ ಹೋಗೋಕ್ಕೆ ಮುಂಚೆ ಕಾಡಲ್ಲಿ 108 ದಿನ ಕಳೆದು ಬಂದರು, ಎಂಥ ವಿಪರ್ಯಾಸ ನೋಡು, ಅಪ್ಪು ಹೋಗೋಕ್ಕೆ ಮುಂಚೆನೂ ಕಾಡಲ್ಲಿ ಒಂದಿಷ್ಟು ತಿಂಗಳು ಕಳೆದು ಬಂದ ಅಂತ. ಏನೋ ಗೊತ್ತಿಲ್ಲ, ಆ ಕಳೆದು ಬಂದಿದ್ದನ್ನು ನಮಗೆ ತೋರಿಸ್ಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆಯಲ್ಲ, ನಮಗದನ್ನು ಪ್ರಸ್ತುತಪಡಿಸ್ಬೇಕು ಅನ್ನೋದಿದೆಯಲ್ಲ, ಎಷ್ಟು ಚೆನ್ನಾಗಿ ತೊಗೊಂಡೋಗ್ತಾರ್ರಿ, ಎಷ್ಟು ಚೆನ್ನಾಗಿ ತೊಗೊಂಡೋಗ್ತಾರೆ. ಪ್ರತಿಯೊಂದು ಕಡೆಯೂ ಅವ್ರ ಕುತೂಹಲವನ್ನು ತೋರಿಸ್ತಾ ಹೋಗ್ತಾರೆ ಆ್ಯಂಡ್ ಮೆಸೇಜ್ ಕೊಡ್ತಾ ಹೋಗ್ತಾರೆ. ವೆರಿ ಇಂಪಾರ್ಟೆಂಟ್ ಇಸ್ ಮೆಸೇಜ್ ಕೊಡ್ತಾ ಹೋಗ್ತಾರೆ. ಸೇವ್ ಪ್ಲಾಸ್ಟಿಕ್, ಕಾಡು ಉಳಿಸಿ, ಮರಗಳನ್ನು ಉಳಿಸಿ, ನಮ್ಮ ನಿಸರ್ಗವನ್ನು ಉಳಿಸಿ, ಯಾಕಿದು ಇಂಪಾರ್ಟೆಂಟು ಅನ್ನೋದ್ರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಅಲ್ಲಲ್ಲಿ 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 ಹೇಳ್ತಾ ಹೋಗ್ತಾರೆ. ಒಂದು ಮಾತು ಹೇಳ್ತೀನಿ, ಈ ಸಿನಿಮಾಗೆ ಹೋಗೋದಾದರೆ ನೀವು ಮಾತ್ರ ಹೋಗಬೇಡಿ, ನಿಮ್ಮ ಕುಟುಂಬದವರನ್ನು, ನಿಮ್ಮ ಮನೆ ಮಕ್ಕಳನ್ನು, ನಿಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿ. ಅದರಲ್ಲೂ ಮಕ್ಕಳಿಗೆ ಅರ್ಥವಾಗುವ ಹಾಗೆ ಸಾಕಷ್ಟು ವಿಚಾರಗಳನ್ನು ಅಪ್ಪು ಸರ್ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಅಮೋಘವರ್ಷ ಅವರು ಬರೀ ಡೈರೆಕ್ಷನ್ ಮಾತ್ರ ಅಲ್ಲ, ಜೊತೆಲಿ ಸ್ಕ್ರೀನ್ ಶೇರು ಮಾಡಿದ್ದಾರೆ, ಅವ್ರ ಜೊತೆಲಿ ಕಾಣಿಸ್ಕೊಳ್ತಾರೆ ಸಾಕಷ್ಟು ಕಡೆ. ಅಂದರೆ ಅವರ ಸಾಕಷ್ಟು ಕುತೂಹಲಗಳಿಗೆ ಉತ್ತರವಾಗ್ತಾ ಬರ್ತಾರೆ. ಅಂದರೆ ಅಪ್ಪು ಸರ್ ಮಾಡಿರೋ ಸಣ್ಣ ಸಣ್ಣ ತರಲೆಗಳು ಖುಷಿ ಕೊಡುತ್ತೆ. ಅಂದರೆ ಅವ್ರ ಕುತೂಹಲದಲ್ಲಿ ಕೇಳೋ ಪ್ರಶ್ನೆಗಳಿಗೆ ಸಿಗುವ ಉತ್ತರ, ಅದೆಲ್ಲ ಒಂಥರ ನೆರೇಷನ್ ಇದೆಯಲ್ಲ, ಅದು ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ತುಂಬ ಚೆನ್ನಾಗಿ ನೆರೇಟ್ ಮಾಡ್ಕೊಂಡು ಹೋಗ್ತಾರೆ, ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ. ನಮಗೇನು ಅನಿಸುತ್ತೆ, ಅಯ್ಯೋ ಇದು ಮುಗ್ದೋಯ್ತಾ, ನೆಕ್ಸ್ಟ್ ಏನು ತೋರಿಸ್ತಾರೆ, ಅಯ್ಯೋ ಇದು ಮುಗ್ದೋಯ್ತಾ, ನೆಕ್ಸ್ಟ್ ಏನು ತೋರಿಸ್ತಾರೆ. ಸಮುದ್ರನ ಬರೀ ಹೀಗೆ ನೋಡೋದಕ್ಕೂ ಗಂಧದ ಗುಡಿಯೊಳಗೆ ಸಮುದ್ರವನ್ನು ನೋಡೋದಕ್ಕೂ ವ್ಯತ್ಯಾಸ ಇದೆ. ದೂರದ ಬೆಟ್ಟವನ್ನು ಇಲ್ಲಿಂದ ಕೂತು ನೋಡೋದಕ್ಕೂ ಗಂಧದ ಗುಡಿಯಲ್ಲಿ ನೋಡೋದಕ್ಕೆ ವ್ಯತ್ಯಾಸ ಇದೆ. ಅಪ್ಪು ಸರ್ನ ಸಿನಿಮಾದಲ್ಲಿ ನೋಡೋದಕ್ಕೂ ಗಂಧದ ಗುಡಿಯಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ಆ ಒಂದು ಸಿನಿಮಾಟೋಗ್ರಫಿಗೆ, ಎಡಿಟಿಂಗ್ಗೆ, ಅಗ್ನೀಶ್ ಲೋಕನಾಥ್ ಅವರ ಅದ್ಭುತ ಮ್ಯೂಸಿಕ್ಗೆ, ಅಂದರೆ ಇದು ಒಂದು ಲೈವ್ ರೆಕಾರ್ಡಿಂಗ್ ಆಗಿದೆ, ಲೈವ್ ರೆಕಾರ್ಡಿಂಗ್ ಆದಮೇಲೆ ಅದಕ್ಕೊಂದು ಮ್ಯೂಸಿಕಲ್ ಟ್ರೀಟ್ಮೆಂಟ್ ಕೊಡಬೇಕಲ್ಲ, ಅದನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದರೆ ಆ ಮೂಡ್ ಹೆಂಗೆ ಸೆಟ್ ಮಾಡ್ತಾರೆ ಅಂತಂದರೆ ಹಾಗೇ ದೃಶ್ಯಗಳ ಜೊತೆಗೆ ಮ್ಯೂಸಿಕ್ ಟ್ರಾವೆಲ್ ಮಾಡ್ತಾ ಹೋಗುತ್ತೆ. So that is an amazing experience. So ಅದಕ್ಕೆ ಹೇಳ್ತಾ ಇದೀನಿ, ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಥಿಯೇಟರ್ಗೆ ಹೋಗಿ ಆ 1 ಗಂಟೆ 37 ನಿಮಿಷಗಳ 97 ನಿಮಿಷಗಳ ಆ ದೃಶ್ಯ ವೈಭವವನ್ನು ಎಂಜಾಯ್ ಮಾಡಿ. ಅಪ್ಪು ಸರ್ ಕೊನೆಯದಾಗಿ ಬೆಳ್ಳಿ ಪರದೆಯ ಮೇಲೆ ನಮಗೆ ಕಾಣಿಸುವ ಒಂದು ಅವಕಾಶ ಗಂಧದ ಗುಡಿ. ಅದರಲ್ಲೂ ಅವರು ಅವರಾಗಿಯೇ ಕಾಣಿಸ್ಕೊಳ್ತಾ ಇರೋದು ಒಂದು ವಿಶೇಷ. ಹಾಗಾಗಿ ಮಿಸ್ ಮಾಡಬೇಡಿ, ನೋಡಿ ಗಂಧದ ಗುಡಿ. ಮತ್ತೆ ಹೇಳ್ತಾ ಇದ್ದೀನಿ, ಈ ಸಿನಿಮಾಗೆ ನೀವು ಮಾತ್ರ ಹೋಗಬೇಡಿ, ನಿಮ್ಮ ಫ್ಯಾಮಿಲಿ, ಮಕ್ಕಳು, ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ಹೋಗಿ ನೋಡಿ. ಯಾಕಂದರೆ ಈ ಗಂಧದ ಗುಡಿ ನಮ್ಮ ಕರ್ನಾಟಕದ ಹೆಮ್ಮೆ, ಹಾಗೆ ಅಪ್ಪು ಸರ್ ನಮ್ಮ ಕರ್ನಾಟಕದ ರತ್ನ. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.